ಗರುಡ ಎಕ್ಸ್ಪ್ರೆಸ್ ಅನ್ ಇಂಟರ್ನ್ಯಾಷನಲ್ ಕೊರಿಯರ್ ಸರ್ವಿಸ್. ನಿಮ್ಮ ಹೆಸರು ಎಂ ಎಂಬ ಅಕ್ಷರದಿಂದ ಪ್ರಾರಂಭವಾಗುತ್ತಿದೆ. ಹಾಗಾದರೆ ಎಂ ಎಂಬ ಅಕ್ಷರವನ್ನ ಹೊಂದಿದವರ ವ್ಯಕ್ತಿತ್ವ, ಜೀವನ ಶೈಲಿ, ಅವರ ಸ್ವಭಾವ ಹೀಗಿರುತ್ತದೆ ಎನ್ನುವುದನ್ನ ಇಂದು ಈ ವಿಡಿಯೋದಲ್ಲಿ ನೋಡೋಣ. ಪ್ರತಿಯೊಂದು ಧರ್ಮದಲ್ಲೂ ವ್ಯಕ್ತಿಯ ಹುಟ್ಟು ಹಾಗೂ ಸಾವು ವಿಶೇಷತೆಗಳಿಂದ ಕೂಡಿರುತ್ತದೆ. ಹುಟ್ಟಿದ ಘಳಿಗೆಯಿಂದ ಅದೆಷ್ಟೋ ಜನರು ಶ್ರೀಮಂತರೂ ಆಗಿದ್ದಾರೆ, ಇನ್ನೆಷ್ಟೋ ಜನ ಸರಸ್ವವನ್ನು ಕಳೆದುಕೊಂಡವರೂ ಇದ್ದಾರೆ. ಜನನದ ಸಮಯ, ಭವಿಷ್ಯ, ಜಾತಕ ಎನ್ನುವ ವಿಚಾರದ ಬಗ್ಗೆ ಕೆಲವರು ಮೂಗು ಮುರಿಯುವುದು ಉಂಟು. ಇನ್ನು ಕೆಲವರು ಇದೊಂದು ಪವಾಡ ಎಂದು ನಂಬುವವರು ಇದ್ದಾರೆ. ಯಾರು ಏನೇ ಅಂದರೂ ಪ್ರತಿಯೊಬ್ಬ ವ್ಯಕ್ತಿಯ ದೇಹದ ಸುತ್ತಲೂ ನಮ್ಮ ದೃಷ್ಟಿಗೆ ನಿಲುಕದಷ್ಟು ಸೂಕ್ಷ್ಮತೆಯಲ್ಲಿ ವಿಶೇಷವಾದ ಪ್ರಭೆ ಇರುತ್ತದೆ. ಆ ಪ್ರಭೆಯು ವ್ಯಕ್ತಿಯ ವ್ಯಕ್ತಿತ್ವ ಹಾಗೂ ಆರೋಗ್ಯದ ಗುಣಮಟ್ಟವನ್ನು ಸೂಚಿಸುತ್ತದೆ. ಇದು ವೈಜ್ಞಾನಿಕವಾಗಿ ಸಹ ದೃಢಪಟ್ಟಿದೆ. ನಾಗರಿಕತೆ ಬೆಳೆದಂತೆ ವ್ಯಕ್ತಿಯ ಜನನದ ಘಳಿಗೆಯನ್ನು ಪರಿಗಣಿಸಿ ಜಾತಕ ಹಾಗೂ ಹೆಸರುಗಳನ್ನು ಇಡುವುದು ವಾಡಿಕೆಯಾಗಿ ಬಂದಿದೆ. ಅಷ್ಟೇ ಅಲ್ಲದೆ ಸಂಪ್ರದಾಯವಾಗಿದೆ. ಇನ್ನು ಈ ನಮ್ಮ ಈ ಸಂಪ್ರದಾಯದ ಅಡಿಯಲ್ಲಿ ಘಳಿಗೆಯ ಅನುಸಾರವಾಗಿ ನಕ್ಷತ್ರ ಹಾಗೂ ಅದಕ್ಕೆ ಸಂಬಂಧಿಸಿದ ಅಕ್ಷರದಲ್ಲಿ ಹೆಸರನ್ನ ಇಡುತ್ತಾರೆ. ಇತ್ತೀಚೆಗೆ ಇಂಗ್ಲಿಷ್ ಅಕ್ಷರದ ಎಂ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನವರು ಯಾವೆಲ್ಲ ವ್ಯಕ್ತಿತ್ವ ಹಾಗೂ ಸ್ವಭಾವವನ್ನ ಹೊಂದಿರುತ್ತಾರೆ ಎನ್ನುವುದನ್ನ ಹೇಳುತ್ತೇನೆ. ಎಂ ಅಕ್ಷರದಿಂದ ಪ್ರಾರಂಭವಾಗುವ ವ್ಯಕ್ತಿಗಳು ಅತ್ಯಂತ ನಿಷ್ಠಾವಂತರಾಗಿರುತ್ತಾರೆ. ಅಷ್ಟೇ ಅಲ್ಲದೆ ಹೆಚ್ಚಿನ ಶ್ರಮಜೀವಿಗಳೂ ಆಗಿರುತ್ತಾರೆ. ಭದ್ರತೆ ಹಾಗೂ ಜಾಗ್ರತಾ ಮನೋಭಾವದವರಾಗಿದ್ದು ಇವರು ಸದಾ ಇನ್ನೊಬ್ಬರನ್ನ ಅವಲಂಬಿತರಾಗಿರುತ್ತಾರೆ. ಜೀವನದಲ್ಲಿ ಹೆಚ್ಚು ವಾಸ್ತವಿಕವಾಗಿ ಇರುತ್ತಾರೆ. ಇನ್ನು ಜೀವನದಲ್ಲಿ ಮುಂದೆ ಬರಬಹುದಾದ ಸಂಗತಿಗಳ ಬಗ್ಗೆ ಅಥವಾ ವಿಚಾರಗಳ ಬಗ್ಗೆ ಹೆಚ್ಚು ಯೋಚಿಸುತ್ತಾರೆ. ಇವರು ತಮ್ಮ ಸುತ್ತಲೂ ಇರುವ ಹೊಸ ಸಂಗತಿಗಳ ಬಗ್ಗೆ ಪ್ರಾಯೋಗಿಕ ರೀತಿಯಲ್ಲಿ ವರ್ತಿಸುವುದು ಹಾಗೂ ಚಿಂತಿಸುವುದರಲ್ಲಿ ದೂರ ಸರಿಯೋದಿಲ್ಲ. ಇವರ ಜೀವನ ಮೌಲ್ಯ, ನೈತಿಕತೆ, ಸಂಪ್ರದಾಯ ಹಾಗೂ ನೀತಿಯನ್ನ ಗೌರವಿಸುವವರು ಆಗಿರುತ್ತಾರೆ. ಅಷ್ಟೇ ಅಲ್ಲದೆ ನೈತಿಕವಾಗಿಯೂ ಇವರಿಗೆ ಹೆಚ್ಚಿನ ಸ್ಥಾನಮಾನ ದೊರೆಯುತ್ತದೆ. ಜೊತೆಗೆ ಸರಿಯಾದ ಮಾರ್ಗದಲ್ಲಿಯೇ ನಡೆಯುತ್ತಾರೆ. ಎಂ ಎಂಬ ಅಕ್ಷರ ಉಳ್ಳ ಹೆಸರುಳ್ಳವರು ಹೆಚ್ಚು ಆತ್ಮವಿಶ್ವಾಸ ಹೊಂದಿದ ವ್ಯಕ್ತಿಗಳು ಅಂತ ಹೇಳಬಹುದು. ಜೀವನದಲ್ಲಿ ಬಹಳಷ್ಟು ಯಶಸ್ಸನ್ನ ಸಾಧಿಸಿರುತ್ತಾರೆ. ಮಾಡುವ ಪ್ರತಿಯೊಂದು ಕೆಲಸ ಪೂರ್ವಾಪರ ಯೋಜನೆಯಿಂದಲೇ ಕೈಗೊಳ್ಳುತ್ತಾರೆ. ಜೊತೆಗೆ ಯಶಸ್ಸನ್ನ ಕೂಡ ಕಾಣ್ತಾರೆ. ಇನ್ನು ಈ ಹೆಸರುಳ್ಳವರು ಬಹಳ ಶಿಸ್ತಿನ ವ್ಯಕ್ತಿತ್ವವನ್ನ ಹೊಂದಿರುತ್ತಾರೆ. ಪ್ರಾಮಾಣಿಕವಾದ ಜೀವನವನ್ನ ನಡೆಸುವ ಇವರು ಗಂಭೀರ ಮನಸ್ಥಿತಿಯವರು, ಜೀವನವನ್ನ ತಮ್ಮದೇ ಆದ ರೀತಿಯಲ್ಲಿ ನಡೆಸುವವರು ಆಗಿರುತ್ತಾರೆ. ಹಾಗೆಯೇ ಜನರು ತಮ್ಮ ಮಿತಿಯನ್ನ ಮೀರಿ ತಳ್ಳುವಾಗ ಅಥವಾ ವರ್ತಿಸುವಾಗ ಬಹಳ ಬಾಷ್ಪಶೀಲರಾಗಿರುತ್ತಾರೆ ಎನ್ನುವುದನ್ನು ಸಹ ನಾವು ಗಮನಿಸಬಹುದು. ಇವರ ತಾಳ್ಮೆಯನ್ನ ಪರೀಕ್ಷಿಸಿ ಹೊರಟರೆ ಇವರು ತುಂಬಾ ವಾದ ಹಾಗೂ ಆಕ್ರಮಣಕಾರಿ ಸ್ವಭಾವವನ್ನ ಹೊಂದಿರುತ್ತಾರೆ. ಇಂತಹ ವ್ಯಕ್ತಿಗಳು ಒಂದೇ ಬಾರಿಗೆ ಚುರುಕಾಗಿ ವರ್ತಿಸೋದಿಲ್ಲ. ತಮ್ಮ ತೀರ್ಮಾನಗಳನ್ನು ಹೇಳುವಾಗ ಸ್ವಲ್ಪ ಸಮಯವನ್ನ ತೆಗೆದುಕೊಳ್ತಾರೆ. ವಿಚಾರಗಳ ಕುರಿತು ಕೂಲಂಕುಷವಾಗಿ ಯೋಚನೆ ಮಾಡ್ತಾರೆ. ತಮ್ಮ ಜೀವನದ ನಿರ್ಧಾರವನ್ನ ತೆಗೆದುಕೊಳ್ಳುವಾಗ ತಮ್ಮದೇ ಆದ ಸರಿಯಾದ ಸಮಯವನ್ನ ತೆಗೆದುಕೊಂಡು ನಿರ್ಣಯವನ್ನ ಮಾಡಿಕೊಳ್ತಾರೆ. ಹಾಗೆಯೇ ಇವರು ಬೇಗನೆ ಇತರರೊಡನೆ ಬೆರೆಯುವುದಿಲ್ಲ. ಇತರರೊಡನೆ ಬೆರೆಯಲು ತಮ್ಮದೇ ಆದ ಸಮಯವನ್ನು ಸಹ ತೆಗೆದುಕೊಳ್ತಾರೆ. ತಮ್ಮ ಅಭಿಪ್ರಾಯವನ್ನ ಬೇಗನೆ ವ್ಯಕ್ತಪಡಿಸದೇ ಇರೋದ್ರಿಂದ ಪ್ರೀತಿಯ ಸುಳಿಗೆ ಸಿಲುಕುವುದೇ ಇಲ್ಲ. ತಮ್ಮ ಅಭಿಪ್ರಾಯವೇ ಸರಿ ಎಂಬ ಭಾವನೆ ಹೊಂದುವ ಕಾರಣದಿಂದ ಕೆಲವೊಮ್ಮೆ ಸ್ವಾರ್ಥಿ ವ್ಯಕ್ತಿಗಳು ಅಂತ ಕೂಡ ಅನ್ಸ್ಕೊಳ್ತಾರೆ. ಹಾಗೆಯೇ ಈ ಅಕ್ಷರದ ವ್ಯಕ್ತಿಗಳು ಹೆಚ್ಚು ರಸಿಕರಾಗಿರುತ್ತಾರೆ. ನಾಚಿಕೆ ಸ್ವಭಾವದವರಾದ ಇವರ ಗುಣ ಬಹಳ ಉತ್ತಮವಾದದ್ದು. ಇವರ ಪ್ರಕೃತಿಯಲ್ಲಿ ಬಹಳ ಕಲಾತ್ಮಕ ಜೀವನವನ್ನ ನಡೆಸುತ್ತಾರೆ. ಅಷ್ಟೇ ಅಲ್ಲದೆ ನಿಷ್ಠಾವಂತರಾದ ಇವರು ಕೆಲವೊಮ್ಮೆ ಉಗ್ರವಾದ ಗುಣವನ್ನ ಸಹ ತೋರಿಸುವ ಸಾಧ್ಯತೆಗಳು ಇವೆ. ಇನ್ನೊಂದು ವಿಶಿಷ್ಟ ವ್ಯಕ್ತಿತ್ವ ಇವರದು ಏನಪ್ಪಾ ಅಂದ್ರೆ, ಇವರು ತಮ್ಮ ಇಷ್ಟಪಡುವ ಜನರಿಗಾಗಿ ಸದಾ ಬೆನ್ನ ಹಿಂದೆ ನಿಂತು ಅವರಿಗೆ ಸಹಾಯ ಸಹಕಾರಗಳನ್ನ ಒದಗಿಸುತ್ತಾರೆ. ಅಷ್ಟೇ ಅಲ್ಲದೆ ಅವರ ನಿಲುವು, ನಂಬಿಕೆ ಹಾಗೂ ಇಷ್ಟಗಳ ಪರವಾಗಿ ನಿಲ್ಲುತ್ತಾರೆ. ಅವರಿಗಾಗಿ ಸದಾ ಸಿದ್ಧರಾಗಿ ನಿಲ್ಲುವ ಇವರು ಯಾವುದೇ ಕಾರಣಕ್ಕೂ ಹಿಂಜರಿಯುವುದಿಲ್ಲ. ಹೀಗಿದೆ ಎಂ ಎಂಬ ಅಕ್ಷರ ಉಳ್ಳ ಹೆಸರುಳ್ಳವರ ವ್ಯಕ್ತಿತ್ವ ಹಾಗೂ ಸ್ವಭಾವ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.